ಕಾಗದವನ್ನು ತುಂಬಿಸಿ ನಾವೀಗ ಬೀಜಗಣಿತದಲ್ಲಿಯ ಎ ಪ್ಲಸ್ ಬಿ ಸ್ಕ್ವೇರ್ನ ಉತ್ತರವನ್ನು ಕಂಡುಹಿಡಿಯುವ. ಈ ಕಾಗದದಿಂದ ಎ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಎಂಬುದನ್ನು ನಾವು ಸಿದ್ಧಪಡಿಸಬಹುದು. ಈ ಚದುರಾಕಾರದ ಭುಜವನ್ನು ಎ ಹಾಗೂ ಬಿ ಎಂದು ಬೇರ್ಪಡಿಸಲಾಗಿದೆ. ಇದು ಎ ಭುಜ ಹಾಗೂ ಇದರ ವರ್ಗ ಎ ಸ್ಕ್ವೇರ್. ಇದು ಬಿ ಭುಜ ಹಾಗೂ ಇದು ಕೂಡ ಇನ್ನೊಂದು ಚದುರಾಕಾರದ್ದು ಹಾಗೂ ಇದರ ವರ್ಗ ಬಿ ಸ್ಕ್ವೇರ್ ಇರುತ್ತದೆ. ಇದು ಎ, ಇದು ಚದುರಾಕಾರ. ಇದು ಬಿ, ಇದು ಕೂಡ ಚದುರಾಕಾರ. ಹಾಗೂ ಇದರ ಕ್ಷೇತ್ರ ಇಲ್ಲಿ ಬಿ ಸ್ಕ್ವೇರ್ ಇದೆ ಹಾಗೂ ಪೂರ್ಣ ಇದರ ಕ್ಷೇತ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಇವೆರಡನ್ನು ಕೂಡಿಸಿದಾಗ ಎ ಪ್ಲಸ್ ಬಿ ಗುಣಿಲೆ ಎ ಪ್ಲಸ್ ಬಿ ಹೀಗೆ ದೊಡ್ಡ ಚದುರಾಕಾರ ದೊರೆಯುವುದು. ಇದು ಬಿ ಭುಜ, ಇದು ಎ ಭುಜ. ಈಗ ಕತ್ತರಿಂದ ಎ ಗುಣಿಲೆ ಎ ಚದುರಾಕಾರವನ್ನು ಹಾಗೂ ಬಿ ಗುಣಿಲೆ ಬಿ ಚದುರಾಕಾರವನ್ನು ಬೇರ್ಪಡಿಸುವ. ಇದು ಬಿ ಸ್ಕ್ವೇರು ಹಾಗೂ ಇದು ಎ ಸ್ಕ್ವೇರ್. ತುಂಡುಗಳು ಆಯತಾಕಾರದ್ದು, ಇದರ ಕ್ಷೇತ್ರ ಮಾತ್ರ ಎ ಗುಣಿಲೆ ಬಿ. ಹಾಗೂ ಇದರಂತಹ ಇನ್ನೊಂದು ತೂಡ ಇದರ ಸಮವಾಗಿದೆ, ಇದು ಕೂಡ ಎ ಗುಣಿಲೆ ಬಿ ದಷ್ಟಿದೆ. ಆದ್ದರಿಂದ ಎ ಪ್ಲಸ್ ಬಿ ಗುಣಿಲೆ ಎ ಪ್ಲಸ್ ಬಿಯ ಉತ್ತರ ಹೀಗೆ ಇರುತ್ತದೆ. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಎಂದರೆ ಎ ಪ್ಲಸ್ ಬಿ ಗುಣಿಲೆ ಎ ಪ್ಲಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಎ ಬಿ. ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಇದು ಬೀಜಗಣಿತದ ಸಮೀಕರಣದ ಒಂದು ದೃಶ್ಯ ವಿವರ.